ನಿಮ್ಮ ಮನೆ ಹತ್ರ ಕರಿಕ್ ಬಂದಿದ್ದಕ್ಕೆ ನಂದಿ ತಮ್ಮರಿಗೆ ಸಪೋರ್ಟ್ ಮಾಡ್ತೀನಿ ಅಂದೆ. ಹೋಗ ಅವ್ರಿಗೆ ಮಾಡೋಗು. ಹೀಗೆ ಕಳೆ ಪಿಕ್ಚರ್ ವಿಲನ್ ತರ ನಗ್ತಾವ್ಯಾ? ನಾನು ಹೇಳಿದ್ದು ನಿಮ್ಮ ಅತ್ತಿಗೆ ಸಪೋರ್ಟ್ ಮಾಡ್ತೀನಿ ಅಂತ. ನಿಮ್ಮ ಅತ್ತಿಗೆ ಯಾರು? ಇವ್ರಿಗೆ ಈ ಕಿತ ಓಟ್ ಹಾಕ್ಬೇಕು. ಓಟ್ ಹಾಕ್ತೀನಿ ಬಂದು ಕೇಳಿದಾಗ ಜಾನಕಿ ಅಮ್ಮರಿಗೆ ಓಟ್ ಹಾಕ. ಹೇಗ್ ನಡೀತದೆ ನಿಮ್ಮ ಪಕ್ಷದ ಪ್ರಚಾರ? ನಮ್ಮರೇ, ನಾನು ನಿಮ್ಗೆ ಹೆಂಗ್ ಅರ್ಥ ಮಾಡಿಸ್ಲಿ ಇವಾಗ? ನಿಮಗೆ ಆ ಕಷ್ಟ ಎಲ್ಲ ಬೇಡ, ಅದಕ್ಕೆ ನಾನೇ ನಿಮ್ನ ಅರ್ಥ ಮಾಡ್ಕೊಂಡೆ. ಇಲ್ಲ, ನೀವು ಏನೇನೋ ಅರ್ಥ ಮಾಡ್ಕೊಂಡಿದ್ದೀರ, ಅದಕ್ಕೆ ನಿಮಗೆ ನನ್ನ ಮೇಲೆ ಕೋಪ? ನನಗೀಗ ತುಂಬಾ ಕೆಲಸಗಳಿದೆ, ನೀವು ಫೋನ್ ಮಾಡಿ ನನಗೆ ಡಿಸ್ಟರ್ಬ್ ಮಾಡಬೇಡಿ. ಹಲೋ ಹಲೋ ನಮ್ಮರೇ, ಹಲೋ ಅತ್ತಿಗೆ, ಈ ಕಿತ ಕಪ್ ನಮ್ದಯ್ಯ. ಜಾನು ಎದುರಿಗೆ ನೀವು ನಂದಿತಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಹೆಂಡತಿಗೆ ಸಿಟ್ಟು ಬರಲ್ವೇ? ಏ ಹಂಗೇನಿಲ್ಲ ಮಾವಯ್ಯ, ನಮ್ಮ ಹೆಂಡತಿ ಹತ್ರ ನಾವು ಹಾಗೇನಾದರೂ ಮಾಡಕ್ಕೆ ಹೋದ್ರೆ ನಮ್ಮ ಗತಿ ಗೋವಿಂದ. ಹೌದಾ? ಆ ಅತ್ತೆ ಮಗಳನ್ನೇ ಮದುವೆ ಮಾಡ್ಕೊಂಡಿದ್ದೀರಲ್ಲ. ಶಾರ್ಥಕ, ಎಷ್ಟೊತ್ತು ಅಂತ ಅಲ್ಲೇ ಇರ್ತೀರಾ? ಹೋಗಿ, ನೀವು ಟೀ ಕುಡೀರಿ, ನಾನು ನೋಡ್ಕೋತೀನಿ. ಲೇ ಸಕ್ಕ, ಆ ಡಬ್ಬ ತಕಪ್ಪ, ಲೆಕ್ಕ ಹಾಕಮ್ಮ. ಮೊದಲನೇ ಓಟು ನಂದಿತಾ ಅಶೋಕ್. ಎರಡನೇ ಓಟು ಜಾನಕಿ ರಾಮ. ಹಲೋ, ಹಾಂ ಒಂದು ಸ್ವಲ್ಪ ಆಚೆ ಇದ್ದೀನಿ. ಹೌದಾ? ಹಾಂ ಬರ್ತೀನಿ ಬರ್ತೀನಿ. ಓಕೆ ಸುಶಿ, ಜಾನು ಒಂದು ಸ್ವಲ್ಪ ಬ್ಯಾಂಕಲ್ಲಿ ಅರ್ಜೆಂಟ್ ಕೆಲಸ ಇದೆ ಅಂತೆ, ಹೋಗಿ ಬರ್ತೀನಿ. ಸರಿ ರೀ, ಹುಷಾರು ಬರ್ತೀನಿ ಅಂದ್ರೆ. ಜಾನಕಿ ರಾಮ. ಅಮ್ಮರೆ, ನಿಮ್ಮ ಹಿಂದೆ ನಿಮಗೆ ಮೋಸ ನಡೀತೈತೆ. ಏನು ಮೂಮ್ಮರೆ, ಎಲ್ಲ ಈ ಚಂದ್ರನೇಯ ಮಾಡ್ತಿರೋದು? ಯಾಕ್ಲೆ ಹಿಂಗೈತೆ ಮೈಗೆ? ಏಯ್ ಸುಮ್ಕಿರೆ, ಅಮ್ಮೋರ್ಗೆ ಮೋಸ ಮಾಡ್ತೀಯ? ಅಮ್ಮೋರೆ, ಯಾರು ನೋಡದೆ ಇರುವಾಗ ಎಲ್ಲಿ ನೀವು ಗೆದ್ಬಿಡ್ತಿರೋ ಅಂತ ಈ ಚಂದ್ರ ಡಬ್ಬಿನ ಬದಲಾಯಿಸ್ಬಿಟ್ರು. ಏನು ನಾರ ಏನ್ರಲ್ಲ ಹೇಳ್ತಿದ್ದೀರ ನೀವು? ನೋಡ್ರಿ ಹೆಂಗೋ ಮಾಡ್ತಾಳೆ ಅಂತ. ಆ ಡಬ್ಬಿನ ಎಲ್ಲಿಟ್ರಿ? ನೀವೇನ್ ಭಯ ಬಿಡ್ಬೇಡಿ ಅಮ್ಮೋರೆ, ನಿಮ್ಮನ್ ಸೋಲಕ್ಕೆ ನಾವು ಬಿಡ್ತೀವ. ನೀವೇ ಗೆಲ್ಬೇಕು ಅಂತ ಆ ಡಬ್ಬಿ ಎಲ್ಲಿತ್ತೋ ಹಂಗೆ ವಾಪಸ್ ಮಾಡಿಬಿಟ್ವಿ. ಕೈ ತೊಳೆದ ಬಿಡ್ತಾರಲ್ಲ ಕಬ್ಬಡತದೆ. ನಂದಿತ ಅವ್ರೆ, ಒಂದ್ ನಿಮಿಷ. ಎಲೆಕ್ಷನ್ ಅಲ್ಲಿ ಹಂಚಿದ ದುಡ್ಡನ್ನ ಈ ಸಲ ಲೆಕ್ಕದಲ್ಲಿ ಸರಿ ಮಾಡ್ಕೋಬೋದು ಅಂತ ಅನ್ಕೋಬೇಡಿ. ಲೆಕ್ಕ ನೋಡ್ಕೋತಿರೋದು ನಾನು, ನೆನಪಿರ್ಲಿ.
ಲೆಕ್ಕನ ನೀನೇ ನೋಡ್ಕೋ ಜಾನಕಿ. ಲೆಕ್ಕನ ಹೇಗೆ ಚುಕ್ತ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ನು ಮೇಲೆ ನಿನ್ನ ಲೆಕ್ಕಾಶರು ಒಂದಾದ್ಮೇಲೊಂದು ಎಣಿಸ್ತಾರೆ. ಸೂಪರ್ ಅಕ್ಕ ನೀವು, ಹಂಗೂ ಹೆಂಗೋ ಸಂಭಾಳಿಸ್ಬಿಟ್ರಲ್ಲ. ಏಯ್, ಮಾನ ಮಣ್ಣು ಮುಕ್ಕೊಂಡು ಹೋಯ್ತು, ಎಲ್ಲ ಸಂಭಾಳಿಸ್ಬಿಟ್ರಂತೆ. ಎಲ್ಲ ಹಾಳಾಗಿ ನಿನ್ನಿಂದಾನೆ ಕಣೆ. ಒಂದ್ ದಪ್ಪ ಬದಲಾಯಿಸೋಕ್ ಬರಲ್ವ ನಿನ್ಗೆ? ಹೋಗಿ ಹೋಗಿ, ಆ ಚಿಕ್ಕ ಮಕ್ಳು ಕೈಲಿ ಸಿಕ್ಕಾಕೊಂಡಿದ್ಯಲ್ಲ, ನನ್ ಕಣ್ಮುಂದೆ ನಿಲ್ಬೇಡ, ಹೊಟ್ಟೋಗೆ. ಇನ್ನು ಯಾಕೆ ಈ ದರಿದ್ರೆ ನಿನ್ ಕೈಯಲ್ಲಿ ಇಟ್ಕೊಂಡಿದ್ಯಾ? ತಗೊಳಗ್ ಎಲ್ಲಾದ್ರೂ ಬಿಸಾಕು. ಅಲ್ಲಕ್ಕ, ಅದು ಸೀಟ್ವಾಗ್ಲೂ ಏಟ್ ಜನ ಹೆಂಗಸ್ರು ನಿಮ್ಗೆ ವೋಟ್ ಮಾಡೋರೆ, ಅದನ್ನ ನೀವು ನೋಡೋ ಕುತೂಹಲದಾಗಿರ್ತೀರ ಅಂತ ಇದನ್ನ ತಕ್ಕಂಬಂದ ಅಟ್ಟೆ. ಹೋಲಿ ಬಿಡಿ ಅಕ್ಕ, ಸಾರಿ, ಹೋಯ್ತೀನಿ. ಸರಿ ಬನ್ನಿ, ಒಟ್ಟಿಗೆ ಮಲ್ಗಿ ಸುಮಾರು ದಿನ ಆಯ್ತು. ಇನ್ನಾದ್ರೂ ಈ ದಿಂಬ್ ತೆಗಿಬೋದಲ್ವಾ? ಅಯ್ಯಯ್ಯೋ, ಈ ದಿಂಬ್ ತೆಗೆದು ಬಿಟ್ರೆ ಅಷ್ಟೇ ಯಾಕತೆ? ಹೌದು, ನಾನು ಮಧ್ಯರಾತ್ರಿ ಈ ದಿಮ್ ತೆಗೆದ್ಬಿಟ್ರೆ. ಅಯ್ಯಯ್ಯೋ, ನಮ್ಮರೆ ಹಂಗೇನಾರ ಮಾಡ್ಬಿಟ್ಟಿರಾ ನಿಮ್ ದಮ್ಮಯ್ಯ ಅಂತೀನಿ. ಸುಬ್ಬು ಪ್ರಣತಿನ ಕರ್ಕೊಂಡು ಮನೆ ಬಿಟ್ಟು ಹೊರಟೋದ ಕಣೆಮ್ಮ. ಇಷ್ಟೆಲ್ಲ ಆಗಿದ್ ನನ್ನಿಂದಾನೆ, ಇದು ನಾನೇ ಸರಿಪಡಿಸ್ತೀನಿ. ಏನಾಯ್ತೀಗ? ಅತ್ತಿಗೆ ಪ್ರಣತಿನ ಸುಬ್ಬನ್ನ ಮನೆಯಿಂದ ಹೊರಗೆ ಹಾಕಿದಾರಂತೆ. ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ಅವ್ರನ್ನ ಇಲ್ಲಿಗೆ ಕರ್ಕೊಂಡ್ ಬರೋಣ ಅಂತ. ಅಯ್ಯೋ ಪುಣ್ಯಾತ್ಕಿತಿ, ಹಾಗೇನಾದ್ರೂ ಮಾಡಿಯಾ? ನಿನ್ನ ಮನೆಯಿಂದ ಆಚೆ ಹಾಕ್ತಾರೆ ಅಷ್ಟೇ. ಗಂಗಾ, ನೀ ರೆಕಾರ್ಡಿಂಗ್ ಸರಿಯಾಗಿ ಕೇಳಿಸ್ಕೊಂಡಿಯೇನೋ? ಅವ್ರಿ ಮಾತಲ್ಲಿ ವಿರ್ಜವ್ಯ ಅಂತ ಹೆಸರು ಬಂತು. ಆದದ್ದಾಗೆ ಬಿಡ್ಲಿ, ಇದನ್ನೆಲ್ಲ ನೀರುಗ ಹೇಳ್ಬಿಡ್ತೀನಿ ನಾನು. ತಗೊಳ್ಳಿ, ಇದ್ಯಾವ್ದತ್ತೆ ಮಾ ಹಲ್ಲಿ ಶಕ್ನದ ಪುಸ್ತಕ? ಹಲ್ಲಿ ಬೆನ್ನಿನ ಮೇಲೆ ಬಿದ್ದರೆ ಮರಣ ವಾರ್ತೆ. ಏನಿದು ಗಿಣಿರಾಮ ಯಾಕೆ ಇವತ್ತು ಇಷ್ಟೊಂದು ಚಡ್ಪಡಿಸ್ತಾ ಇದ್ದಾನೆ? ಯಾವುದರ ಸೂಚನೆ ಇದು? ಏನಾಗಿರಬಹುದು? ಅದೇನು ಅಂದ್ರೆ, ಭೂಮಿಕ ಅವ್ರಿಗೆ ತನ್ನ ಗಂಡ ಮಾಡಿದ ಮೋಸ ಎಲ್ಲ ಗೊತ್ತಾಯ್ತು. ಭೂಮಿಕ ತನ್ನ ಗಂಡನ ದ್ವೇಷ ಮಾಡಕ್ ಶುರು ಮಾಡಿದ್ರು. ತನ್ನ ಗಂಡ ಮೋಸ ಮಾಡ್ದ ಅಂತ ಸೇಡ್ ತಿರ್ಸ್ಕೋಬೇಕು ಅಂತ ಭೂಮಿಕಾ ಒಂದ್ ಕಡೆ, ತನ್ನ ಸಂತೋಷಕ್ಕೆ ಅಡ್ಡಿ ಆಗ್ತಿದ್ದಾಳೆ ಅಂತ ಭೂಮಿಕಾನ ಸಾಯಿಸ್ಬೇಕು ಅಂತ ಶಶಾಂಕ್ ಇನ್ನೊಂದ್ ಕಡೆ. ಭೂಮಿಕಾ ಅವ್ರನ್ನ ಕೊಂದ್ಬಿಟ್ರೆ ಆಸ್ತಿ ಎಲ್ಲ ಶಶಾಂಕಗ್ ಬರುತ್ತೆ, ಆಮೇಲೆ ಅವ್ರ ಜೊತೆ ಆರಾಮಾಗಿರ್ಬೋದು ಅಂತ ಅನ್ಕೊಂಡಿದ್ ಮಾಯಾ ಒಂದ್ ಕಡೆ. ಜೊತೆಗೆ ಭೂಮಿಕಾ ಆಸ್ತಿ ಮೇಲೆ ಕಣ್ಣಿಟ್ಟು ಶಶಾಂಕ್ ಅವ್ರ ರಿವಾಲ್ವರ್ ತಗೊಂಡೋಗಿದ್ ನೀಲ್ಕಂಠ ಇನ್ನೊಂದ್ ಕಡೆ. ನೋಡಿದ್ರೆ ಹತ್ರ ಒಂದು ಚಡ್ಡಿ ಇದ್ದಂಗೈತೆ. ಇದೇನು ಹತ್ರ ಒಂದು ಬಟ್ಟೆನೋ ಅಲ್ವಲ್ಲ?
ಸಾಕ್ಷಿ. ಇಲ್ಲಿವರೆಗೂ ಸಂಹಾರ ಆಗಿರೋರು ಸಮಾಜಕ್ಕೆ ಕಳಂಕ ತರುವಂತಹ ಕೆಲಸಗಳನ್ನ ಮಾಡಿರೋ ವ್ಯಕ್ತಿಗಳೇ. ನೋಡಿ ಉಮಾಮಹೇಶ್ವರಿಯವರೇ, ಅಂಥವ್ರನ್ನ ಕಾನೂನಿನ ಪ್ರಕಾರ ಬಂಧಿಸೋದಕ್ಕೆ ಪೊಲೀಸ್ ಇಲಾಖೆ ಇದೆ, ಅಂಥವ್ರಿಗೆ ಶಿಕ್ಷೆ ಕೊಡೋದಕ್ಕೆ ನ್ಯಾಯಾಲಯ ಇದೆ. ಯಾರು ತಾವೇ ದೇವ್ರ ವೇಷ ಹಾಕೊಂಡು ಇನ್ನೊಬ್ಬರನ್ನ ಕೊಲ್ಲುವಂತ ಹಕ್ಕಿಲ್ಲ. ಚೇಳು 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 ಚೇಳು